ಕಾಲೇಜ್ ಕ್ಯಾಂಪಸ್ನಲ್ಲಿ ಹಿಜಾಬ್ ವರ್ಸಸ್ ಕೇಸರಿ ವಾರ್ ಇಂದಿನಿಂದ ಹೈಕೋರ್ಟ್ನ ತ್ರಿಸದಸ್ಯ ಪೀಠದಲ್ಲಿ ವಿಚಾರಣೆ ಆರಂಭ ಆಗುತ್ತೆ. ಮಧ್ಯಾಹ್ನ 2:30 ಹಿಜಾಬ್ ಅರ್ಜಿ ವಿಚಾರಣೆ. ಅರ್ಜಿದಾರರ ಪರ ಮತ್ತು ಸರ್ಕಾರದ ಪರ ಏನೆಲ್ಲ ವಾದ ಮಂಡಿಸಲಿದ್ದಾರೆ, ವಾದ ಪ್ರತಿವಾದಗಳನ್ನು ಆಲಿಸಲಿದೆ ತ್ರಿಸದಸ್ಯ ಪೀಠ. ಕ್ಲಾಸ್ ಒಳಗೆ ಹಿಜಾಬ್ ಧರಿಸಲು ಅವಕಾಶ ಕೋರಿ ಅರ್ಜಿ. ಕ್ಲಾಸ್ ಒಳಗೆ ಕೂಡ ನಮಗೆ ಹಿಜಾಬ್ ಧರಿಸಿ ಪರೀಕ್ಷೆ ಬರೆಯುವುದಕ್ಕೆ ಅಥವಾ ಕ್ಲಾಸಲ್ಲಿ ಕೂರೋದಕ್ಕೆ ಅವಕಾಶ ಕೊಡಬೇಕು ಅಂತೇಳಿ ಉಡುಪಿಯ 6 ವಿದ್ಯಾರ್ಥಿನಿಯರಿಂದ ಅರ್ಜಿ ಸಲ್ಲಿಕೆ. ಅರ್ಜಿದಾರರು ಸರ್ಕಾರದ ವಾದ ಆಲಿಸಲಿರುವ ಪೀಠ ಅಂತಿಮ ಆದೇಶದವರೆಗೂ ಯಾವುದೇ ಧಾರ್ಮಿಕ ಉಡುಗೆ ಬೇಡ ಅನ್ನುವಂಥ ಒಂದು ರೀತಿಯ ಮಧ್ಯಂತರ ಆದೇಶ ರೀತಿಯಲ್ಲಿ, ಅಂದರೆ ಅದು ಅಂತಿಮ ಅಲ್ಲ, ಮಧ್ಯಂತರ ಆದೇಶ, ಅಲ್ಲಿ ತನಕ ಹಿಂಗಿರಿ ಹೇಳಿಬಿಟ್ಟು ಕೊಟ್ಟಿತ್ತು. ಅದು ಕೂಡ ಏಕಸದಸ್ಯ ಪೀಠದಿಂದ ತ್ರಿಸದಸ್ಯ ಪೀಠಕ್ಕೆ ಅದು ಶಿಫ್ಟ್ ಆಯಿತು. ಯಾವುದೇ ಧಾರ್ಮಿಕ ಉಡುಗೆ ಬೇಡ, ಅಲ್ಲಿ ತನಕ ಹಿಜಾಬು ಕೇಸರಿ ಯಾವುದು ಹಾಕೊಂಬರಬಾರ್ದು ನೀವು, ಹಾಗೇ ಇರುತ್ತೆ ಅಂತೆ ಮಧ್ಯಂತರ ಒಂದು ತೀರ್ಪು ಬಂದಿತ್ತು. ಹಿಜಾಬ್ ಅಥವಾ ಕೇಸರಿ ವಸ್ತ್ರ ಯಾವುದಕ್ಕೆ ಅವಕಾಶ ಇಲ್ಲ. ಹೈಕೋರ್ಟ್ ತ್ರಿಸದಸ್ಯ ಪೀಠದ ಮಧ್ಯಂತರ ಆದೇಶ ಬಂದಿತ್ತು. ಅದಾದ ನಂತರ ರಜೆ ಇತ್ತು, ಕೆಲವು ದಿನಗಳ ಮಟ್ಟಿಗೆ ರಜೆಯನ್ನು ಘೋಷಿಸಲಾಗಿತ್ತು. ಕಾಲೇಜುಗಳಿಗೆ 16 ತನಕ ರಜೆ ಇದೆ. ಶಾಲಾ ಕಾಲೇಜುಗಳಲ್ಲಿ, ಶಾಲೆಗಳಲ್ಲಿ ಇವತ್ತು ಆರಂಭ ಆಗಿದೆ. ಕೆಲವು ಕಡೆ ಪರೀಕ್ಷೆಗಳಿದೆ, ಕೆಲವು ಕಡೆ 13 ವಿದ್ಯಾರ್ಥಿನಿಯರು, ಕೆಲವು ಕಡೆ ಇಲ್ಲ, ನಾವು ಬರೆಯೋದೇ ಇಲ್ಲ, ಬೇಕಾಗಿಲ್ಲ ಅಂತಂದ್ಬಿಟ್ಟು, ಯಾಕಂದರೆ ಹೊರಗಾಕಿದ್ರು ಅವ್ರನ್ನ. ಸೋಮವಾರ 2:30 ವಿಚಾರಣೆ ಮುಂದೂಡಿದ್ದ ಕೋರ್ಟ್ ಮೊನ್ನೆ. ಸೊ ಇವತ್ತು ಪ್ರತಿದಿನ ಇದರ ಬಗ್ಗೆ ವಿಚಾರಣೆ ನಡೆಯುತ್ತೆ. ಯಾಕಂತಂದರೆ ದೇಶದಾದ್ಯಂತ ಇದು ಇಡೀ ದೇಶಕ್ಕೆ ಸಂಬಂಧಪಟ್ಟ ವಿಚಾರ ಆಗುತ್ತೆ. ಯಾಕಂದರೆ ಎಲ್ಲೆಲ್ಲಿ ಹಿಜಾಬ್ ಹಾಕೊಂಬರಬೇಕು ಅಂತಿರುತ್ತೋ, ಹಿಜಾಬ್ ವರ್ಸಸ್ ಕೇಸರಿ ಥರ ಸಂಘರ್ಷ ಕೇವಲ ಉಡುಪಿಯಲ್ಲಿ ಆರಂಭವಾಗಿದ್ದು, ಅದಾದ ನಂತರ 14-20 ಜಿಲ್ಲೆಗಳಿಗೆ ವ್ಯಾಪಿಸಿತು, ಅದಾದ ನಂತರ ಬೇರೆ ಬೇರೆ ರಾಜ್ಯಗಳಿಗೂ ವ್ಯಾಪಿಸಿದ ಹಾಗೆ ಕಾಣ್ತಾ ಇದೆ. ಯಾಕಂದರೆ ಬೇರೆ ಬೇರೆ ರಾಜ್ಯದ ಮುಖ್ಯಮಂತ್ರಿಗಳು ಕೂಡ ಅದರ ಬಗ್ಗೆ ಮಾತಾಡ್ತಾ ಇದ್ದಾರೆ. ಇದು ಅಂತಿಮ ಆದೇಶದವರೆಗೂ ಯಾವುದೇ ಧಾರ್ಮಿಕ ಉಡುಗೆ ತೊಡುವಂತಿಲ್ಲ ಅಂತೇಳಿ. ಮೊದಲಿಗೆ ಏಕಸದಸ್ಯ ಪೀಠ, ಕೃಷ್ಣ ದೀಕ್ಷಿತ್ ಅವರ ಏಕಸದಸ್ಯ ಪೀಠ ಇತ್ತು. ವಾದ ಪ್ರತಿವಾದ ಅನೇಕ ವಿಚಾರಗಳಲ್ಲಿ ಬಂತು. ವಿಶೇಷವಾಗಿ ಮುಂಬೈ ಹೈಕೋರ್ಟ್, ಕೇರಳ ಹೈಕೋರ್ಟ್, ಮಡ್ರಾಸ್ ಹೈಕೋರ್ಟ್, ಈ ಎಲ್ಲ ಹಿಜಾಬ್ಗೆ ಸಂಬಂಧಪಟ್ಟ ಹಾಗೆ ಯಾವ್ಯಾವ ಸಂದರ್ಭದಲ್ಲಿ ಯಾರೆಲ್ಲ ಘನಮೆತ್ತ ನ್ಯಾಯಮೂರ್ತಿಗಳು ತೀರ್ಪನ್ನು ಕೊಟ್ಟಿದ್ದಾರೆ ಇದನ್ನೆಲ್ಲ ಉಲ್ಲೇಖ ಆಗುತ್ತೆ. ಏ ಅವರೊಂದೇನೋ ಕೊಟ್ಟಿದ್ದಾರೆ, ನಾನೊಂದು ಕೊಡ್ತೀನಿ, ಹಂಗಾಗಲ್ಲ. ಯಾಕಂದರೆ ನ್ಯಾಯದ ಪುಸ್ತಕ ಎಲ್ಲರಿಗೂ ಕೂಡ ಒಂದೇ ಆಗಿರುತ್ತೆ. ಸೊ ಹಾಗಾಗಿ ಅದು ಭಾಳ ಪ್ರಮುಖವಾದ ಪ್ರಶ್ನೆಗಳನ್ನು ಹಾಕಿದ ಕಾರಣಕ್ಕಾಗಿ ಈ ರೀತಿ ಅದನ್ನು ವಿಸ್ತರಿಸಬೇಕಾಗಿ ಬಂತು. ಸ್ವತಃ ನ್ಯಾಯಮೂರ್ತಿ ಕೃಷ್ಣ ದೀಕ್ಷಿತ್ ಅವರೇ ಕೇಳಿದರು ಇದನ್ನು ತ್ರಿಸದಸ್ಯ ಅಥವಾ ಅಂದರೆ ವಿಸ್ತೃತ ಪೀಠಕ್ಕೆ. ವಿಸ್ತೃತ ಪೀಠ ಅಂತಂದರೆ ಅದು 3 ಇರ್ಬೋದು, 5 ಇರ್ಬೋದು, 7 ಇರ್ಬೋದು, 9 ಇರ್ಬೋದು. ಇನ್ನು ಸ್ವತಃ ಅರ್ಜಿದಾರರೇ 9 ಪೀಠಗಳಿಗೆ 9 ನ್ಯಾಯಮೂರ್ತಿಗಳಿರುವಂಥ ಪೀಠ ಇದೆ, ಆ ಪೀಠಕ್ಕೆ ಅದನ್ನು ತಗೊಂಡು ಹೋಗಿ ಅಂತ ಹೇಳಿದರು. ಯಾಕೆ ಈ 3, 5, 7, 9 ಮಾಡ್ತಾರೆ ಅಂತಂದರೆ, ಒಂದು ವೇಳೆ ಈ ಜಡ್ಜ್ಗಳ ಒಂದು ನಿರ್ಧಾರದಲ್ಲಿ ಅಥವಾ ಆದೇಶ ಒಬ್ಬರಿಗೊಬ್ಬ, ಈಗ 3 ಜನ ಇದ್ರಲ್ಲ, ಒಬ್ಬರದ್ದೊಬ್ಬರದ್ದು ಈಗ 3 ಜನ ವ್ಯತಿರಿಕ್ತವಾದಂಥ ಜಡ್ಜ್ಮೆಂಟ್ ಕೊಡ್ಬೋದು. ಸಮಟೈಮ್ಸ್ ಇವರೇ ಬೇರೆ, ಇವರೇ ಬೇರೆ, ಇವರೇ ಬೇರೆ. ಬಟ್ ಅದಕ್ಕಾಗಿ ಈಗ 4 ಜನ ಇದ್ದರೆ ಇಬ್ಬರು ಒಂದೇ ಥರ ಕೊಡ್ತಾರೆ, ಇಬ್ಬರು ಒಂದೇ ಥರ ಕೊಟ್ಟರೆ ಅದು ಮತ್ತೆ ಅದಕ್ಕೆ ಅಲ್ಲೊಂದು ಡ್ರಾ ಆದಂಗೆ ಆಗುತ್ತೆ. ಇಷ್ಟೇ, ಕಾನೂನಲ್ಲಿ ಕೂಡ ಅಷ್ಟೇ, ಬೆಸ್ಟ್ ಆಫ್ 3, ಬೆಸ್ಟ್ ಆಫ್ 5. ಅದಕ್ಕೆ ನಾನು ಮೊನ್ನೆಯಿಂದ ಹೇಳ್ತಾ ಇದ್ದೀನಿ, ಇಬ್ಬರು ಯಾವುದಕ್ಕೆ ಹೆಚ್ಚಿನ ಪ್ರಾಶಸ್ತ್ಯ ಕೊಡ್ತಾರೆ, ಬೇಕು ಅಂತಲೋ ಬೇಡ ಅಂತಲೋ, ಅದು ಗೆಲ್ಲತ್ತೆ ಫೈನಲ್. ರಮೇಶ್ ಇದರ ಬಗ್ಗೆ ಸಾಕಷ್ಟು ಅದನ್ನು ಏಕಸದಸ್ಯ ಪೀಠದಿಂದ ತ್ರಿಸದಸ್ಯ ಪೀಠಕ್ಕೆ ವರ್ಗಾವಣೆ ಆಗೋ ತನಕ ಏನೆಲ್ಲ ಆಯಿತು, ಮುಖ್ಯ ನ್ಯಾಯಮೂರ್ತಿಗಳು ಕೂಡ ಅದರಲ್ಲಿ ಒಬ್ಬರಾಗಿರ್ತಾರೆ, ಆಮೇಲೆ ಮುಸ್ಲಿಂ ನ್ಯಾಯಾಧೀಶರೊಬ್ಬರು ಇದರಲ್ಲಿ ತ್ರಿಸದಸ್ಯ ಪೀಠದಲ್ಲಿ ಒಬ್ಬರು ಜಡ್ಜ್ ಆಗಿದ್ದಾರೆ. ಸೊ ಹಾಗಾಗಿ ಇಂಥ ಸಂದರ್ಭಗಳು, ಯಾಕೆಂದರೆ ಅದರ ಧಾರ್ಮಿಕವಾಗಿ ಗೊತ್ತಿರುವಂಥವ್ರು ಕೂಡ ಇದ್ದರೆ ಬಹಳ ಒಳಿತಾಗತ್ತೆ ಅನ್ನೋಂಥದ್ದು ಎಲ್ರಿಗೂ ಗೊತ್ತಿರುವಂಥ ಒಂದು ಕಾಮನ್ ಸೆನ್ಸ್. ಬನ್ನಿ, ರಮೇಶ್ ಇದರ ಬಗ್ಗೆ ಏನು ಹೇಳ್ತಾರೆ? ರಮೇಶ್ ದಿನಂಪ್ರತಿ ಆಗತ್ತೆ ಇನ್ನು ಮುಂದೆ ಅಂತ, ಯಾಕಂತಂದರೆ ಅದು ಸುದೀರ್ಘವಾಗಿ ಹೋಗೇ ಹೋಗುತ್ತೆ ಅಂತ. ಮತ್ತೊಂದು ಕಡೆ ಇದು ಹೆಂಗೆ ಅಂತಂದರೆ, ಹಳೆಯ ಮನೆಯನ್ನು ನವೀಕರಣ ಮಾಡ್ತಾ ಮಾಡ್ತಾ ಹೊಸ ಮನೆ ಕಟ್ಬಿಡ್ಬೇಕು, ಆ ಥರದ ಪರಿಸ್ಥಿತಿ. ಹೊಸದಾಗಿ ಒಂದು ಮನೆ ಕಟ್ಟೋದು ಅಂತ ಹೇಳುವಾಗ ಏನು ಕಷ್ಟ ಆಗೋದಿಲ್ಲ. ಹೊಸದಾಗಿ ಒಂದು ಕಟ್ಟಡ ಕಟ್ಟೋದು, ನಾನು ಯಾಕೆ ಉದಾಹರಣೆ ಹೇಳ್ತಂದರೆ, ಈಗ ಸ್ಕೂಲ್ ನಡೀಬೇಕು, ಅಲ್ಲಿ ಹಿಜಾಬ್ ಹಾಕಬೇಕಾ ಹಾಕಬಾರ್ದು ಅನ್ನೋದಕ್ಕೆ ಒಂದು ಮಧ್ಯಂತರ ಆದೇಶ ಕೂಡ ಇದೆ. ಮತ್ತೊಂದು ಕಡೆ ಅದರ ಬಗ್ಗೆ ಹೋರಾಟಗಳು ತೀವ್ರವಾಗ್ತಾ ಇದೆ. ಇದು ಒಂದೇ ದಿವಸಕ್ಕೆ ಮುಗಿಯುವಂಥದ್ದಲ್ಲ ಏಕ ತ್ರಿಸದಸ್ಯ ಪೀಠದಲ್ಲಿ. ಎಸ್, ವಾಟ್ ನೆಕ್ಸ್ಟ್, ಏನೆಲ್ಲ ಆಗ್ತಾಯಿದೆ ಪ್ಲೀಸ್.
ಜಯಪ್ರಕಾಶ್, ರಾಜ್ಯದಲ್ಲಿ ಹಿಜಾಬ್ ಮತ್ತು ಕೇಸರಿ ಶಾಲು ಜಟಾಪಟಿಯನ್ನು ಆರಂಭ ಆಯಿತು. ಅದು ಅಂತಿಮವಾಗಿ ಹೈಕೋರ್ಟ್ ಪೀಠಕ್ಕೆ ಬಂದಿರುವಂಥದ್ದು. ಏಕಸದಸ್ಯ ಪೀಠದಲ್ಲಿ ಚರ್ಚೆ ಅಂದರೆ ನಿರ್ಧಾರ ಆಗೋದು ಬೇಡ ಅಂತೇಳಿ ತ್ರಿಸದಸ್ಯ ಪೀಠವನ್ನು ರಚನೆ ಮಾಡಿದೆ. ಸಿ ಜೆ ರಿತುರಾಜ್ ಅವಸ್ಥೆ ಅವರ ನೇತೃತ್ವದಲ್ಲಿ ಕೃಷ್ಣ ದೀಕ್ಷಿತ್ ಮತ್ತು ಜೆ ಎಂ ಖಾಜಿ ಅನ್ನುವಂಥ ಮೂವರ ನ್ಯಾಯಮೂರ್ತಿಗಳ ಪೀಠವನ್ನು ಆರಂಭ ಆಗಿತ್ತು. ಅಂದರೆ ಗುರುವಾರ ನಡೆದಂಥ ವಿಚಾರಣೆಯಲ್ಲಿ ಒಂದು ಸಂಕ್ಷಿಪ್ತವಾದಂಥ ವಾದವನ್ನು ಆಲಿಸಿದಂಥ ನ್ಯಾಯಪೀಠ ಒಂದು ಮಧ್ಯಂತರ ಆದೇಶವನ್ನು ಕೊಡ್ತು. ಆ ಮೂಲಕ ರಾಜ್ಯದಲ್ಲಿ ಶಾಲೆಗಳೇನು ನಡೀತಾ ಇದೆ, ಆ ಶಾಲೆಗಳೇನಿವೆ ಅವು ನಡೀಬೇಕು, ಶಾಲಾ ಕಾಲೇಜುಗಳು ಯಥಾಸ್ಥಿತಿ ನಡೀಬೇಕು. ಮತ್ತು ಇಲ್ಲಿಯವರೆಗೆ ಎಸ್ ಡಿ ಎಂ ಸಿ ಆಗಲಿ ಸರ್ಕಾರ ಆಗಲಿ ನಿಗದಿ ಮಾಡಿದಂಥ ಸಮವಸ್ತ್ರವನ್ನು ಧರಿಸಿ ನಡೀತಾ ಹೋಗಲಿ, ಮತ್ತು ಇದೊಂದು ಸಾಂವಿಧಾನಿಕ ಪ್ರಶ್ನೆ ಆಗಿರೋದ್ರಿಂದ ಒಂದು ವಿಸ್ತೃತವಾದಂಥ ವಾದ ಪ್ರತಿವಾದವನ್ನು ಕೇಳಬೇಕಂತ ಅಗತ್ಯ ಇದೆ. ಹಾಗಾಗಿ ಸೋಮವಾರದಂದರೆ ಇವತ್ತಿನಿಂದ ದಿನಂಪ್ರತಿ ವಿಚಾರಣೆಯನ್ನು ನಡೆಸೋಣ ಅನ್ನುವಂಥ ಒಂದು ಸೂಚನೆಯನ್ನು ಹೈಕೋರ್ಟ್ ಏನು ನೀಡಿತ್ತು. ಆ ಹಿನ್ನೆಲೆಯಲ್ಲಿ ಇವತ್ತು 2:30ಕ್ಕೆ ಕೆಲವೇ ಕ್ಷಣಗಳಲ್ಲಿ ವಿಚಾರಣೆ ಆರಂಭ ಆಗುತ್ತೆ. ಇಲ್ಲಿರುವಂಥ ಪ್ರಮುಖ ಪ್ರಶ್ನೆ ಏನಂತಂದರೆ, ಏನು ಏನು ಅರ್ಜಿದಾರರ ಪರ ಏನು ಪ್ರಮುಖವಾದಂಥ ಒಂದು ವಾದವನ್ನು ಮಂಡಿಸ್ತಾ ಇದ್ದರೆ, ಇದು ಹಿಜಾಬ್ ಧರಿಸುವಂಥದ್ದು ಧಾರ್ಮಿಕ ಅಗತ್ಯ ಆಚರಣೆ ಆಗಿದೆ, ಹಾಗಾಗಿ ಅದನ್ನು ಫಂಡಮೆಂಟಲ್ ರೈಟ್ ಆಗಿ ಅಂದರೆ ಮೂಲಭೂತ ಹಕ್ಕಾಗಿ ನಮಗೆ ಅವಕಾಶಗಳಿದೆ ಕೊಡಬೇಕು ಅನ್ನುವಂಥ ವಿಚಾರದಲ್ಲಿ ಕುರಾನನ್ನೇ ತರಿಸ್ಕೊಂಡು, ಅಂದರೆ ಏಕಸದಸ್ಯ ಪೀಠದಲ್ಲಿ ನಡೀತಾ ಇದ್ದ ಸಂದರ್ಭದಲ್ಲಿ ಕೃಷ್ಣ ದೀಕ್ಷಿತ್ ಅವರು ಕುರಾನನ್ನು ತರಿಸ್ಕೊಂಡು ಅದರಲ್ಲಿ ಆಯತ್ಗಳೇನು ಹೇಳುತ್ತೆ, ಇದು ಅಂದರೆ ಅಲ್ಲಿರುವಂಥ ಶ್ಲೋಕಗಳೇನು ಹೇಳುತ್ತೆ ಅದೆಲ್ಲವನ್ನು ಕೂಡ ಕೇಳುವಂಥ ಪ್ರಯತ್ನವನ್ನು ಮಾಡಿದರು. ಅದರ ಅಂದರೆ ವಿಸ್ತಾರವಾದಂಥ ವಾದ ಮತ್ತು ಪ್ರತಿವಾದವನ್ನು ಕೇಳಬೇಕಾಗುತ್ತೆ. ಯಾಕೆಂದರೆ ಇದೊಂದು ಸಂವಿಧಾನಾತ್ಮಕ ಪ್ರಶ್ನೆ ಆಗೋದ್ರಿಂದ ಇದು ಈ ಸಂಬಂಧಪಟ್ಟಂತೆ ಹಲವು ಹೈಕೋರ್ಟ್ಗಳು ಒಂದಷ್ಟು ಇಂಟರ್ಪ್ರಿಟೇಷನ್ ಮಾಡಿದೆ. ಸುಪ್ರೀಂ ಕೋರ್ಟ್ಗಳಲ್ಲಿ ಯಾವುದಾದ್ರೂ ಈಚೆಗೆ ಸಂಬಂಧಪಟ್ಟಂತೆ ಕೇಸ್ಗಳು ಇದ್ದಂಥ ಸಂದರ್ಭದಲ್ಲಿ ಅಲ್ಲಿ ಏನು ಇಂಟರ್ಪ್ರಿಟೇಷನ್ ಮಾಡಲಾಗಿದೆ ಅದೆಲ್ಲವನ್ನು ಕೂಡ ಕೇಳಬೇಕಾಗಿರುವಂಥದ್ದು. ಹಾಗಾಗಿ ಒಂದು ಕಡೆ ಏನು ಅರ್ಜಿದಾರರ ಪರವಾಗಿ ಪ್ರಮುಖವಾಗಿ ಸಂಜಯ್ ಅವರು ಇರ್ತಾರೆ, ಜೊತೆಗೆ ದೇವದತ್ ಕಾಮತ್ ಅವರು ಇರ್ತಾರೆ, ಅವರು ಮತ್ತು ಇನ್ನೊಂದಿಷ್ಟು ಅಧಿಕ ಅಂದರೆ ಅರ್ಜಿದಾರರ ಪರವಾಗಿ ತಾಹೀರ್ ಮತ್ತು ರೆಹಮತುಲ್ಲಾ ಕೊತ್ವಾಲ್, ಹಲವು ಜನ ಅರ್ಜಿದಾರರ ಪರವಾಗಿ ವಕೀಲರುಗಳಿಗಾಗಲೇ ಸಿದ್ಧವಾಗಿದ್ದಾರೆ. ಮತ್ತು ಸರ್ಕಾರದ ಪರವಾಗಿ ಎ ಜಿ ಅರುಣ್ ಶ್ಯಾಮ್ ಆಗಲಿ, ಮತ್ತು ಎ ಜಿ ಆಗಿರುವಂಥ ಪ್ರಭುಲಿಂಗ್ ನಾವಡಗಿ, ಹಲವು ವಕೀಲರುಗಳು ಎಲ್ಲ ರೀತಿಯಾದ ತಯಾರಿಗಳನ್ನು ಮಾಡ್ಕೊಂಡಿರುವಂಥದ್ದು ಇವತ್ತು ವಿಚಾರಣೆ ಆರಂಭ ಆಗುತ್ತೆ. ವಿಚಾರಣೆ ಸಂದರ್ಭದಲ್ಲಿ ಒಂದು ವಿಚಾರ ನಿರೀಕ್ಷೆ ಇರುವಂಥದ್ದು ಜಯಪ್ರಕಾಶ್, ಏಕೆಂದರೆ ಗುರುವಾರ ಮಧ್ಯಂತರ ಆದೇಶ ನೀಡುವಂಥ ಸಂದರ್ಭದಲ್ಲಿ ಹೈಕೋರ್ಟ್ ಒಂದು ಮಾತನ್ನು ಸ್ಪಷ್ಟವಾಗಿ ಹೇಳಿದ್ರು, ನೀವು ಶಾಲೆಗಳನ್ನು ಆರಂಭಿಸಿ, ಕಾಲೇಜುಗಳನ್ನು ಆರಂಭಿಸಿ ಅದಕ್ಕೆ ಏನು ಒಂದು ನಾವು ಮಧ್ಯಂತರ ಆದೇಶವನ್ನು ಕೊಡ್ತೀವಿ, ಅದರ ಪರಿಪಾಲನೆಯಲ್ಲಿ ಶಾಲಾ ಕಾಲೇಜುಗಳು ಆರಂಭ ಆಗಬೇಕು ಅನ್ನುವಂಥದ್ದು. ಆದರೆ ಇಲ್ಲ ಒಂದು ಕಡೆ ಸರ್ಕಾರ ಕೇವಲ 10ನೇ ತರಗತಿಯವರೆಗೆ ಮಾತ್ರ ಶಾಲೆಯನ್ನು ಓಪನ್ ಮಾಡಿ ಕಾಲೇಜುಗಳನ್ನು, ಪದವಿ ಕಾಲೇಜುಗಳಾಗಲಿ ಪದವಿ ಪೂರ್ವ ಕಾಲೇಜುಗಳನ್ನು ಇನ್ನೂ ಓಪನ್ ಮಾಡಲಿಕ್ಕೆ ಇನ್ನೂ ಮುಂದಾಗಿಲ್ಲ, ಇನ್ನೂ ಕಾಲಾವಕಾಶವನ್ನು, ಅಂದರೆ ಇಲ್ಲ ಒಂದು ಕಡೆ ಪರಿಸ್ಥಿತಿ ಏನಾಗ್ಬೋದು ಅಂತ ನಿರೀಕ್ಷೆ ಮಾಡ್ತಾ ಇದೆ. ಆ ವಿಚಾರವೇನಾದರೂ ಪ್ರಸ್ತಾಪ ಆಗಿದ್ದೆ ಆದರೆ ತ್ರಿಸದಸ್ಯ ಪೀಠ ಸರ್ಕಾರಕ್ಕೆ ಒಂದು ರೀತಿ ಅಸಮಾಧಾನವನ್ನು ವ್ಯಕ್ತಪಡಿಸುವಂಥ ಗರಂ ಆಗುವಂಥ ಸಾಧ್ಯತೆಗಳೇ ಜಾಸ್ತಿ ಆಗಿರುವಂಥದ್ದು. ಈ ರೀತಿ ನೀವು ನಿಮಗೆ ಮನಸ್ಸಿಗೆ ಬಂದಂಗೆ ಕೇವಲ 10ನೇ ತರಗತಿಯವರೆಗೆ ಆರಂಭ ಮಾಡಿ ಕಾಲೇಜುಗಳನ್ನು ಯಾಕೆ ಆರಂಭ ಮಾಡಿಲ್ಲ, ನಿಮಗೆ ಮನಸ್ಸಿಗೆ ಬಂದಂತೆ ಮಾಡೋದಾದರೆ ಮಧ್ಯಂತರ ಆದೇಶವನ್ನು ಯಾಕೆ ಕೇಳಿದ್ರಿ, ನಮ್ಮ ಮಧ್ಯಂತರ ಆದೇಶವನ್ನು ಯಾಕೆ ಕೊಡಬೇಕಾಗಿತ್ತು ಅನ್ನುವಂಥ ಅಸಮಾಧಾನವನ್ನು ವ್ಯಕ್ತಪಡಿಸುವಂಥ ಸಾಧ್ಯತೆಗಳು ಇರುವಂಥದ್ದು. ಹಾಗಾಗಿ ಇದೊಂದು ಸಾಂವಿಧಾನಿಕ ಪ್ರಶ್ನೆ ಆಗಿರೋದ್ರಿಂದ ಸವಿಸ್ತಾರವಾದಂಥ ವಿವರವಾದಂಥ ವಾದವನ್ನು ಆಲಿಸಬೇಕಾಗುತ್ತೆ. ಕನಿಷ್ಠ ಅಂದರೆ ನಮಗೆ ಒಂದು ಲೀಗಲ್ ಎಕ್ಸ್ಪರ್ಟ್ಗಳು ಹೇಳುವ ಮಾಹಿತಿ ಪ್ರಕಾರ ಕನಿಷ್ಠ ಒಂದು ವಾರ ವಿಚಾರಣೆ ಆರಂಭ ಆಗುತ್ತೆ, ಅದು ಮ್ಯಾಕ್ಸಿಮಮ್ ಅಂದರೆ ಗರಿಷ್ಠವಾಗಿ ಒಂದು 2 ವಾರದವರೆಗೂ ಕೂಡ ಈ ಒಂದು ವಾದ ಪ್ರತಿವಾದ ಸವಿವರವಾಗಿ ನಡೀತದೆ ಅನ್ನುವಂಥದ್ದು. ಅದಾದ ನಂತರ ತ್ರಿಸದಸ್ಯ ಪೀಠ ಏನು ಆದೇಶವನ್ನು ಮಾಡುತ್ತೆ ಅನ್ನುವಂಥದ್ದು ಕೂಡ ಅತ್ಯಂತ ಕುತೂಹಲ ಇರುವಂಥದ್ದು. ಕೇವಲ ರಾಜ್ಯ ಅಷ್ಟೇ ಅಲ್ಲ, ಇಡೀ ದೇಶ ಈ ಕರ್ನಾಟಕ ಹೈಕೋರ್ಟ್ನಲ್ಲಿ ಹಿಜಾಬ್ ಸಂಬಂಧಪಟ್ಟಂತೆ ಏನಾಗುತ್ತೆ ಅನ್ನುವಂಥದ್ದು ಕುತೂಹಲದಿಂದ ನೋಡ್ತಾ ಇದ್ದಾರೆ. ತ್ರಿಸದಸ್ಯ ಪೀಠ ಅಂದರೆ ಏನು ರಚನೆ ಮಾಡಿದ್ದಾರೆ, ಅದರಲ್ಲಿ ಅಂದರೆ ಇಬ್ಬರು ಅಭಿಪ್ರಾಯ ಏನಾಗುತ್ತೆ ಅಥವಾ 3 ಅಭಿಪ್ರಾಯಗಳು ಒಂದೇ ರೀತಿ ಆಗಿದ್ದರೆ ಅದಿನ್ನೂ ಅಂದರೆ ಯಾವುದೇ ರೀತಿಯಾದಂಥ ಒಂದು ಪ್ರಶ್ನೆಗಳು ಉಳಿದೇ ಇರುವಂಥ ರೀತಿ ಆದೇಶ ಹೊರಬರುವಂಥ ಸಾಧ್ಯತೆ ಇದೆ, ಅಥವಾ ಇಬ್ಬರ ಅಭಿಪ್ರಾಯಗಳು ಅಂತಿಮವಾಗಿ ಆದೇಶ ಹೊರಬರುವಂಥ ಸಾಧ್ಯತೆಗಳಿರುವಂಥದ್ದು. ಹಾಗಾಗಿ ಇವತ್ತು ಏನು ವಿಚಾರಣೆ ಆರಂಭ ಆಗ್ತಿದೆ, ಆರಂಭ ಅಂದರೆ ಮೇಯ್ನ್ ಪಿಟಿಷನ್ ಮೇಲೆ ಸವಿರುವಂಥ ವಿಚಾರಣೆ ಇವತ್ತು ಆರಂಭ ಆಗ್ತಾ ಇದೆ. ಹಾಗಾಗಿ ಇವತ್ತು ಹೈಕೋರ್ಟ್ನಲ್ಲಿ ಯಾರು ವಾದವನ್ನು ಮಂಡಿಸ್ತಾರೆ, ಯಾವೆಲ್ಲ ಅಂಶಗಳನ್ನು ಮತ್ತೆ ಹೊಸದಾಗಿ ಅಂದರೆ ನ್ಯಾಯಪೀಠದ ಗಮನಕ್ಕೆ ತರ್ತಾರೆ ಅನ್ನುವಂಥದ್ದೇ ಸಾಕಷ್ಟು ಕುತೂಹಲನ ಮೂಡಿರುವಂಥದ್ದು. ಅಂದರೆ ಇನ್ನೇನು ಕೆಲವೇ ಹೊತ್ತಲ್ಲಿ ವಿಚಾರಣೆ ಆರಂಭ ಆಗಲಿದೆ ಜಯಪ್ರಕಾಶ್. ಓಕೆ, ಒಟ್ಟಾರೆಯಾಗಿ ಇದರ ಜೊತೆಗೇನೆ ರಾಜಕೀಯ ಪಕ್ಷಗಳು ಕೂಡ ಇದರ ಲಾಭವನ್ನು ಪಡೆಯುವಂಥ ಪ್ರಯತ್ನಗಳಂತೂ ಖಂಡಿತವಾಗ್ಲೂ ಮಾಡ್ತಾ ಇದೆ. ಯಾಕೆಂತಂದರೆ ಎಲ್ಲರ ದುಃಖ ಇರುವಂಥದ್ದು ವಿದ್ಯಾರ್ಥಿಗಳ ವಿಚಾರದಲ್ಲಿ ಈ ರೀತಿ ಆಗಬಾರ್ದಿತ್ತು ಅನ್ನುವಂಥದ್ದು. ಎಷ್ಟು ದಿನಗಳ ತನಕ, ಯಾಕಂತಂದರೆ ಎಷ್ಟು ದಿನಗಳ ತನಕ ಇದು ಸುದೀರ್ಘವಾಗಿ ಎಳ್ಕೊಂಡು ಹೋಗ್ಬೋದು? ನೀವು ಹೇಳಿದರೆ 3ಕ್ಕೆ 3 ಜಜ್ಮೆಂಟ್ಗಳು, ಮುಖ್ಯ ನ್ಯಾಯಮೂರ್ತಿಗಳ ನಿರ್ಧಾರಗಳು ಒಂದೇ ಥರ ಆದರೆ ಅದಕ್ಕೆ ದೊಡ್ಡ ಗೆಲುವು ಸಿಕ್ಕಾಗೆ, ಒಂದು ಆ ಕಡೆ ಈ ಕಡೆ ಆದ ತಕ್ಷಣ ಅದರಲ್ಲೊಂದು ಮತ್ತೆ ಮೇಲಕ್ಕೆ ಹೋಗೋದಕ್ಕೆ, ಸುಪ್ರೀಂ ಕೋರ್ಟ್ ಹೋಗೋದಕ್ಕೆ. ಸುಪ್ರೀಂ ಕೋರ್ಟ್ ಕೂಡ ಹೇಳಿದೆ ಡೈರೆಕ್ಟಾಗಿ ಬರಬೇಡಿ ನನ್ನ ಬಳಿಗೆ ಕಪಿಲ್ ಸಿಬಲ್ ಅನ್ನುವಂಥದ್ದು. ಒಟ್ಟಾರೆಯಾಗಿ ರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಇದು ಸುಪ್ರೀಂ ಕೋರ್ಟ್ ಕಪಿಲ್ ಸಿಬಲ್ ಇದೆಲ್ಲ ಆಗ್ತಾ ಇದೆ. ಒಟ್ಟಾರೆಯಾಗಿ ಇದರ ಪರಿಣಾಮಗಳು ಏನಾಗ್ತಾ ಇದೆ ರಮೇಶ್?
ಜಯಪ್ರಕಾಶ್, ಎಲ್ಲೊಂದು ಕಡೆ ಹೈಕೋರ್ಟ್ ಮಧ್ಯಂತರ ಆದೇಶವನ್ನು ನೀಡಿ ಶಾಲೆಗಳನ್ನ ಆರಂಭಿಸಿ ಅನ್ನುವಂತಹ ಒಂದು ಸೂಚನೆಯನ್ನು ಕೂಡ ಕೊಟ್ಟಿತ್ತು. ಮತ್ತು ಇವತ್ತು 10ನೇ ತರಗತಿವರೆಗೆ ಶಾಲೆಗಳು ಆರಂಭ ಆದರೂ ಕೂಡ ಅಲ್ಲಲ್ಲಿ ಕೆಲ ವಿದ್ಯಾರ್ಥಿನಿಯರು ಹಿಜಾಬನ್ನ ಧರಿಸಿಕೊಂಡು ಹೋದಂತಹ ಉದಾಹರಣೆಗಳು ಕೂಡ ನಾವು ಗಮನಿಸಿದ್ವಿ. ಅಲ್ಲಿ ಶಾಲಾ ಆಡಳಿತ ಮಂಡಳಿಯಾಗಲಿ ಮತ್ತು ಜಿಲ್ಲಾಧಿಕಾರಿಗಳು, ಪೊಲೀಸ್ ಅಧಿಕಾರಿಗಳು ಅವರಿಗೆ ಮನವೊಲಿಸಿ ಹಿಜಾಬನ್ನ ತೆಗೆಸುವಂತಹದ್ದಾಗಲಿ ಮತ್ತು ಹೈಕೋರ್ಟ್ ಮಧ್ಯಂತರ ಆದೇಶವನ್ನು ಪಾಲನೆ ಮಾಡಬೇಕು ಅನ್ನುವಂಥದ್ದನ್ನು ಕೂಡ ಸ್ಪಷ್ಟವಾಗಿ ಅವರಿಗೆ ತಿಳಿಸುವಂಥ ಕೆಲಸಗಳು ಆಯಿತು. ಅದಾದ ನಂತರ ಈ ಅರ್ಜಿಯ ವಿಚಾರಣೆ ಏನಿದೆ, ಕನಿಷ್ಠ ನಮಗೆ ಕೆಲವೊಂದಷ್ಟು ಹಿರಿಯ ವಕೀಲರುಗಳು ಹೇಳೋ ಪ್ರಕಾರ ಇಂಥ ಈ ರೀತಿಯಾದಂಥ ಸಾಂವಿಧಾನಿಕ ಪ್ರಶ್ನೆಗಳಿದ್ದಂಥ ಸಂದರ್ಭದಲ್ಲಿ ಕನಿಷ್ಠ ಒಂದು ವಾರ, ಅಂದರೆ ಒಂದು ವಾರ ಆದರೂ ದಿನಂಪ್ರತಿ ವಿಚಾರಣೆ ನಡೆದರೂ ಕೂಡ ಕನಿಷ್ಠ ಒಂದು ವಾರ ವಿಚಾರಣೆ ನಡೆಯುವಂಥ ಸಾಧ್ಯತೆಗಳಿರುವಂಥದ್ದು. ಮತ್ತು ಅರ್ಜಿದಾರರಾಗಲಿ ಮತ್ತು ಪ್ರತಿವಾದಿಗಳಾಗಲಿ ಎಲ್ಲರೂ ಕೂಡ ಎಲ್ಲದನ್ನೂ ಹೇಳಲಿಕ್ಕೆ, ಅಂದರೆ ಯಾರಿಗೆ ಎಷ್ಟೆಲ್ಲ ಹೊರಗಡೆ ಅಂಶಗಳಿದೆ ಅದೆಲ್ಲವನ್ನೂ ಹೇಳಲಿಕ್ಕೆ ಅವಕಾಶವನ್ನು ಮಾಡಿಕೊಳ್ತಾರೆ. ಮತ್ತು ಇಲ್ಲಿ ಯಾವುದೇ ಟೈಮ್ ಲಿಮಿಟನ್ನು ಮಾಡಿ ನೀವು ಇಷ್ಟೇ ಸಮಯದಲ್ಲಿ ಹೇಳಬೇಕು, ಇಷ್ಟೇ ಹೇಳಬೇಕು ಅಂತ ಯಾವುದು ರಿಸ್ಟ್ರಿಕ್ಷನ್ ಆಗಲ್ಲ, ಹಾಕೋದಿಲ್ಲ. ಹಾಗಾಗಿ ಎಲ್ಲರೂ ಎಲ್ಲ ಅವರಲ್ಲಿರುವಂಥ ಎಲ್ಲ ಅಂಶಗಳನ್ನು ಕೋರ್ಟ್ ಮುಂದೆ ಗಮನಕ್ಕೆ ತರಲಿಕ್ಕೆ ಅವಕಾಶಗಳಿರೋದ್ರಿಂದ ಇದೊಂದು ಸುದೀರ್ಘವಾದ ಸುವಿವರವಾದಂಥ ವಾದವನ್ನು ಆಲಿಸಲಿಕ್ಕೆ ಸಾಧ್ಯತೆಗಳಿರುವಂಥದ್ದು. ಹಾಗಾಗಿ ಒಂದು ಏನು ಈ ಹಿಜಾಬ್ಗೆ ಸಂಬಂಧಪಟ್ಟಂತೆ ಇಲ್ಲಿಯವರೆಗೆ ಬೇರೆ ಹೈಕೋರ್ಟ್ಗಳಾಗಲಿ ಸುಪ್ರೀಂ ಕೋರ್ಟ್ಗಳಾಗಲಿ ಯಾವುದೇ ತೀರ್ಮಾನಗಳನ್ನು ಮಾಡಿಲ್ಲ, ಅಂದರೆ ಹಿಜಾಬನ್ನ ಶಾಲೆಯಲ್ಲಿ ಹಾಕೋಬೇಕಾ ಬೇಡ ಅನ್ನುವಂಥದ್ದು. ಹಾಗಾದರೆ ಒಂದು ಹೊಸದಾಗಿ ಹುಟ್ಟಿರುವಂಥ ಸಾಂವಿಧಾನಿಕ ಪ್ರಶ್ನೆ ಇದಾಗಿರೋದ್ರಿಂದ ಹೈಕೋರ್ಟ್ ಆಗಲಿ ಏನು ಆದೇಶವನ್ನು ಹೊರಗೆ ಬೀಳಬಹುದು, ಮತ್ತು ಈ ಒಂದು ಜಟಾಪಟ್ಟಿ ಎಷ್ಟರ ಮಟ್ಟಿಗೆ ತಣ್ಣಗಾಗಬಹುದು ಹೈಕೋರ್ಟ್ನಲ್ಲಿ ಅನ್ನುವಂಥ ಕುತೂಹಲ ಕೇವಲ ನಮ್ಮ ಅಂದರೆ ಮಾಧ್ಯಮ ಅಷ್ಟೇ ಅಲ್ಲ, ಒಂದು ಸಾರ್ವಜನಿಕರೆಲ್ಲ ಹಿರಿಯ ವಕೀಲರಿಗೂ ಕೂಡ ಒಂದಷ್ಟು ಏನು ಆದೇಶ ಬರಬಹುದು ಅನ್ನುವಂಥ ಒಂದು ನಿರೀಕ್ಷೆಯನ್ನು ಮಾಡಲಿಕ್ಕೂ ಕೂಡ ಸಾಧ್ಯ ಆಗ್ತಾ ಇಲ್ಲ. ಹಾಗಾಗಿ ಈ ವಿಚಾರಣೆಗಳೇನಿದೆ ಆ ವಿಚಾರಣೆ ಮುಕ್ತಾಯ ಆದ ನಂತರ ಹೈಕೋರ್ಟ್ ಏನು ಆದೇಶವನ್ನು ಮಾಡುತ್ತೆ, ಈ ಒಂದು ವಿವಾದವನ್ನು ಹೇಗೆ ತಣ್ಣಗಾಗಿಸುತ್ತೆ ಅನ್ನುವಂಥದ್ದೇನಿದೆ ಅದು ಸಾಕಷ್ಟು ಕುತೂಹಲವನ್ನು ಮೂಡಿಸಿದೆ. ರಾಜ್ಯ, ರಾಷ್ಟ್ರ, ಇಡೀ ದೇಶ ಈ ಹೈಕೋರ್ಟ್ ಏನಾಗುತ್ತೆ ಅನ್ನುವಂಥದ್ದನ್ನ ಮತ್ತು ವಿಚಾರಣೆ ಹೇಗಾಗುತ್ತೆ ಅನ್ನೋದನ್ನ ಎದುರು ನೋಡ್ತಾ ಇದೆ ಜಯಪ್ರಕಾಶ್. ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ಎಸ್, 2:30ಕ್ಕೆ ವಿಚಾರಣೆ ಆರಂಭ ಆಗುತ್ತೆ. ಇವತ್ತೇ ತೀರ್ಪು ಖಂಡಿತವಾಗಲೂ ಬರೋದಿಲ್ಲ, ಅದನ್ನು ತಿಳಿಸಿದ್ಬಿಟ್ಟು ಆಲ್ರೆಡಿ ಮೊದಲೇ ಹೇಳಿದೆ. ಇದು ಸುದೀರ್ಘವಾಗಿ ಇದರ ಬಗ್ಗೆ ಚರ್ಚೆಗಳಾಗಬೇಕಾಗಿದೆ ಅಂತೇಳಿ, ಯಾಕಂದರೆ ಇದು ಮುಂದೆ ಇಡೀ ರಾಷ್ಟ್ರದ ಮೇಲೆ ಬೇರೆ ಬೇರೆ ರೀತಿಯಲ್ಲಿ ಪರಿಣಾಮಗಳನ್ನು ಬೀರಬಹುದು. ಸೊ ಹಾಗಾಗಿ ವೆರಿ ಸೆನ್ಸಿಟಿವ್ ಇಶ್ಯೂ. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.